ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ರಿಗೂ ಬಿಗ್ ಹಾಯ್. ಹಾಗೆ ನಾವಿವತ್ತು ಮೂರ್ನಾಲ್ಕು ಹೇರ್ ಸ್ಟೈಲನ್ನು ನೋಡೋಣ, ಹೇಗೆ ಹಾಕೋದು ಅಂತ. ತುಂಬ ಸಿಂಪಲ್ ಆಗಿದೆ, ಬಟ್ ಎಲ್ರಿಗೂ ಇದು ತುಂಬ ಅಟ್ರಾಕ್ಟಿವ್ ಆಗಿ ತುಂಬ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಹಾಗೇನೆ ಈ ಹೇರ್ ಸ್ಟೈಲ್ಗಳು ಲೂಸ್ ಹೇರ್ ಬಿಡೋರಿಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ಟೈ ಮಾಡೋವರಿಗೂ ಕೂಡ ಒಂದು ಹೇರ್ ಸ್ಟೈಲನ್ನು ತೋರಿಸಿದ್ದೀನಿ. ಸೊ ನೋಡೋಣ ಹೇಗಿದೆ ಅಂತ. ಫಸ್ಟ್ ನಾವು ಸೈಡ್ ಪಫನ್ನು ಹಾಕೋಣ. ಇಷ್ಟು ಕೂಲ್ ತೊಗೋಬೇಕು ಈ ಕಡೆಯಿಂದ, ಇಲ್ಲಿಂದ ಇಷ್ಟು ಗ್ಯಾಪ್ ಇರಬೇಕು ಇಷ್ಟು. ನೆಕ್ಸ್ಟ್ ನಾವು ಈ ಕಡೆಯಿಂದ ಪಾರ್ಟಿಷನ್ ಮಾಡ್ಕೋಬೇಕು. ನೋಡಿ ಈ ಥರ. ಓಕೆ, ನೀಟಾಗಿ ಕುಂ ಮಾಡ್ಕೊಳ್ಳೋಣ. ಕೂದಲು ಕಟ್ ಕಟ್ಟಿದೆ ನಂದು, ಸೊ ಬೀಳ್ತಾ ಇರತ್ತೆ. ಇವಾಗ ಇದನ್ನ ರೊಟೇಟ್ ಮಾಡಬೇಕು ನಾವು. ನೋಡಿ ಈ ತರ ಉಬ್ಬಿಸ್ಬೇಕು ಇಲ್ಲಿ, ಇಲ್ಲಿ ಈ ತರ ಟಿಕ್ ಟಿಕ್ ಕ್ಲಿಪ್. ನಿಮ್ಗೆ ಬೇಕಂದ್ರೆ ಮೂರು ಹಾಕೋಬಹುದು. ಸೊ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಬೇಕಂದ್ರೆ ನೀವು ಆಮೇಲೆ ಈ ತರ ಮಾಡ್ಕೋಬಹುದು ಮುಂದೆ. ಸೊ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ಇದು ಒಂದು ಹೇರ್ ಸ್ಟೈಲ್. ಸೆಕೆಂಡ್ ಹೇರ್ ಸ್ಟೈಲ್, ಕರೆಕ್ಟ್ ಮಿಡ್ಲಿಂದ ನಾವು ಪಾರ್ಟಿಷನ್ ಮಾಡ್ಕೋಬೇಕು ಈ ಥರ. ಓಕೆ, ಇದಾದ್ಮೇಲೆ ಒಂದು ಸೈಡಲ್ಲಿ ಈ ಥರ ಇಲ್ಲಿ ಪಾರ್ಟಿಷನ್ ಮಾಡ್ಕೋಬೇಕು. ಇದಿಷ್ಟು ಮುಂದೆ. ಓಕೆ, ನೋಡಿ ಕರೆಕ್ಟಾಗಿ ಮುಂದಿದೆ. ಈ ಕಡೆನೂ ಅಷ್ಟೇ. ಉಳಿದಿದ್ದೆಲ್ಲ ಹಿಂದೆ ಹಾಕೊಳ್ಬೇಕು ಕೂದಲು. ಇವಾಗ ಹಿಂದೆ ನೀಟಾಗಿ ನಾವು ಕುಂ ಮಾಡ್ಕೊಳ್ಬೇಕು. ಈ ಥರ ರಬ್ಬರ್ ಬ್ಯಾಂಡಿಂದ ಪೋನಿ ಹಾಕೊಳ್ತಾ ಇದ್ದೀನಿ. ಇವಾಗ ಉಳಿದಿದ್ದ ಕೂದಲನ್ನ ಎಲ್ಲನೂ ಕರೆಕ್ಟಾಗಿ ಒಟ್ಟಿಗೆ ಮಾಡಬೇಕು ಈ ಥರ. ಓಕೆ, ಇದನ್ನ ಈ ಥರ ತಗೋಬೇಕು. ಎಲ್ಲ ಕೂದಲನ್ನ ನೀಟಾಗಿ ಈ ಥರ ತಗೊಳ್ಳಿ. ಇವಾಗ ಇದನ್ನ ನಾವು ಪಫ್ ಹಾಕೊಳ್ಬೇಕು, ರೊಟೇಟ್ ಮಾಡಿ.
ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ಕರೆಕ್ಟ್ ಆಗಿ ಈ ಕಡೆನೂ ಅಷ್ಟೇ ನೀಟಾಗಿ ಬಂದಿದೆ. ಪಾರ್ಟಿಗಳಿಗೆಲ್ಲ ಹಾಕೊಂಡು ಹೋಗ್ಬೋದು. ಸೊ ಇದು ಸೆಕೆಂಡ್ ಹೇರ್ ಸ್ಟೈಲ್. ಇವಾಗ ಫ್ರಂಟ್ ಪಫ್ ಅನ್ನ ಹಾಕೋಣ. ಹಾಗೇನೆ ಹಿಂದ್ಗಡೆ ನಾವು ಸ್ಟಿಕ್ ಇಂದ ಟೈ ಮಾಡಬೇಕು. ಓಕೆ, ನಾರ್ಮಲ್ ಆಗಿ ಎಲ್ಲರೂ ಹಾಕೊಳ್ತಾರೆ ಈ ತರ. ರೊಟೇಟ್ ಮಾಡಿ ಹಾಕೊಳ್ಳೋದು. ಇವಾಗ ಹೇರನ್ನು ಚೆನ್ನಾಗಿ ಕುಂಬ್ ಮಾಡ್ಕೋಬೇಕು, ಬ್ಯಾಕ್ ಸೈಡ್ ಇರೋ ಹೇರ್ಸನ್ನೆಲ್ಲ. ನೆಕ್ಸ್ಟ್ ನಾವು ಕೈಯನ್ನು ಪೂರ್ತಿ ಇಟ್ಕೊಳ್ಬೇಕು ಈ ಥರ, ನಾಲ್ಕು ಬೆರಳನ್ನು ಸಹ. ಅದಕ್ಕೆ ನಾವು ಹೇರ್ಸನ್ನು ಈ ಥರ ನೀಟಾಗಿ ಸುತ್ತಕೊಳ್ಬೇಕು. ಸುತ್ತಕೊಂಡು ಆಗಿದ ತಕ್ಷಣ ಏನು ಮಾಡಬೇಕಂದ್ರೆ ಅಲ್ಲಿಂದ ಬೆರಳನ್ನು ರಿಮೂವ್ ಮಾಡಬೇಕು. ಓಕೆ, ನೆಕ್ಸ್ಟ್ ಬೆರಳನ್ನು ರಿಮೂವ್ ಮಾಡಿದ ತಕ್ಷಣ ಅಲ್ಲಿಂದ ನಾವು ಸ್ಟಿಕ್ಕನ್ನು ಹಾಕಬೇಕು ಈ ಥರ. ಸ್ಟಿಕ್ಕನ್ನು ಈ ಕಡೆಯಿಂದ ಹಾಕಿ ಈ ಕಡೆ ಹೋಲ್ಗೆ ತರಬೇಕು. ನೋಡಿ, ಟೈಟಾಗಿ ನೀಟಾಗಿ ಕೂತ್ಕೊಳುತ್ತೆ ಈ ಥರ ಹಾಕೊಂಡ್ಬಿಟ್ರೆ. ಇಷ್ಟೇ, ಇದು ಮೂರನೇ ಹೇರ್ ಸ್ಟೈಲ್. ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಏರ್ ಹೋಸ್ಟೆಸ್ ಎಲ್ಲ ಈ ಥರನೇ ಹಾಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಹೇರ್ ಸ್ಟೈಲ್. ಇದು ತುಂಬ ಚೆನ್ನಾಗಿರುತ್ತೆ, ಒಂಥರ ಡಾಲ್ ಥರ ಇರುತ್ತೆ. ಆ ಕಡೆ ಈ ಕಡೆ ಎರಡು ಕ್ಯಾಟ್ಗೆ ಬಂದಿರುತ್ತಲ್ಲ ಕಿವಿಗಳು, ಆ ಥರ ಬಂದಿರುತ್ತೆ. ಸೊ ಕರೆಕ್ಟಾಗಿ ಈ ಥರ ಎರಡು ಪಾರ್ಟಿಷನ್ ಮಾಡ್ಕೋಬೇಕು. ಇದು ಕೂಡ ಅಷ್ಟೇ. ಓಕೆ, ಇದರಲ್ಲಿ ಈಸಿ ಇದೆ. ಪಾರ್ಟಿಷನ್ ಆದಮೇಲೆ ಈ ಥರ ತಗೊಂಡು ಸೇಮ್ ಇದೇ ಥರ ಮಾಡಬೇಕು ಈ ಥರ. ಓಕೆ, ಇವಾಗ ಇಲ್ಲಿ ಕ್ಲಿಪ್ಪನ್ನು ಹಾಕಬೇಕು. ನೆಕ್ಸ್ಟ್ ಈ ಕಡೆನೂ ಕೂಡ ಸೇಮ್. ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸಿಂಪಲ್ ಆಗಿದೆ ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಇದು ಚೆನ್ನಾಗಿದೆ. ನಿಮ್ಗೆ ಬೇಕಂದ್ರೆ ಇನ್ನೆರಡು ಕ್ಲಿಪ್ ಹಾಕೋಬಹುದು, ಇನ್ನು ಸ್ವಲ್ಪ ಫಿಟ್ಟಿಂಗ್ ಬೇಕಂದ್ರೆ. ಸೊ ಇದು ಒಂದು. ಸೊ ನೋಡಿದ್ರಲ್ವಾ, ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಹೇರ್ ಸ್ಟೈಲ್ಗಳು. ಇದು ಕೂಡ ಅಷ್ಟೇ, ಲೂಸ್ ಹೇರ್ ಬಿಟ್ಕೊಳ್ಳೋರಿಗಂತೂ ತುಂಬಾ ಒಳ್ಳೆ ಹೇರ್ ಸ್ಟೈಲ್ ಇದು. ತುಂಬ ಸಿಂಪಲ್ ಆಗಿದೆ, ಒಂದು ಎರಡು ಕ್ಲಿಪ್ ಇದೆ ಸಾಕು, ತುಂಬ ಈಸಿಯಾಗಿ ಹಾಕೋಬಹುದು. ಇವತ್ತಿನ ನನ್ನ ಹೇರ್ ಸ್ಟೈಲ್ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿರ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನೆಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ.